ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆ. ವಿದ್ಯಾರ್ಥಿಗಳೇ, ಡಾಕ್ಟರ್ ಬಸವರಾಜ್ ಸಾದರವರು ಬರೆದಿರುವಂಥ ವರ್ತಮಾನಕ್ಕೂ ವಚನ ಒಂದು ವಿಶ್ಲೇಷಣೆ ಅನ್ನುವಂಥ ಒಂದು ಪಾಠವನ್ನು ನಾವು ನೋಡ್ತಾ ಇದ್ವಿ. ಈಗಾಗಲೇ ಇಲ್ಲಿ ಹತ್ತು ಹಲವಾರು ವಚನಕಾರರು ತಮ್ಮೆಲ್ಲ ಅನಿಸಿಕೆಗಳನ್ನು ನಮ್ಮ ಮುಂದೆ ಹೇಳಿದ್ದಾರೆ. ಆಮೇಲೆ ಯಾವ ರೀತಿ ಈ ಒಂದು ನೋಟಿನ ಅಮಾನ್ಯೀಕರಣ ಆದ ನಂತರ ಎಂಥೆಂಥ ಒಂದು ಸನ್ನಿವೇಶಗಳು ನಮ್ಮ ದೇಶದಲ್ಲಿ ನಿರ್ಮಾಣ ಆದವು, ಆಮೇಲೆ ಯಾವ್ಯಾವ ರೀತಿಯ ಒಂದು ತೊಂದರೆಗಳನ್ನು ಇಲ್ಲಿರುವಂಥ ಸಾಮಾನ್ಯ ಜನ ಅನುಭವಿಸಿದರು, ಆಮೇಲೆ ಈ ಭ್ರಷ್ಟಾಚಾರ ಅನ್ನುವಂಥದ್ದು ಕೇವಲ ಆಧುನಿಕ ಕಾಲದಲ್ಲಿ ಅಷ್ಟೇ ಅಲ್ಲದೆ ಹಿಂದಿನಿಂದಾನೂ ನಡೆದುಕೊಂಡು ಬಂದಿರುವಂಥ ಒಂದು ಪ್ರಕ್ರಿಯೆ ಅಂಥೇಳಿ ಯಾವ ರೀತಿ ಹೇಳಿದರು, ಅದಕ್ಕೆ ಸಂಬಂಧಪಟ್ಟಿರುವಂಥ ಯಾವ್ಯಾವ ನಿದರ್ಶನಗಳನ್ನು ಯಾವ್ಯಾವ ವಚನಕಾರರು ಕೊಟ್ಟರು ಅನ್ನೋದನ್ನು ನಾವು ನೋಡಿದ್ವಿ. ಇಲ್ಲಿ ಮುಂದುವರೆದು ಇನ್ನೂ ಕೆಲವೊಂದಿಷ್ಟು ವಚನಕಾರರು ಅಂದರೆ ಆಯ್ದಕ್ಕಿ ಮಾರಮ್ಮ ಅನ್ನುವಂಥ ಒಬ್ಬ ವಚನಕಾರ್ತಿ ತನ್ನ ವಿಚಾರಗಳನ್ನು ಹೇಳುತ್ತಾಳೆ. ಅದಕ್ಕಿಂತಲೂ ಮುಂಚೆ ಇಲ್ಲಿ ಇನ್ನೂ ಕೆಲವೊಂದಿಷ್ಟು ವಿಚಾರಗಳನ್ನು ಲೇಖಕರು ತಮ್ಮ ಅನಿಸಿಕೆಗಳನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಯಾವ ರೀತಿ ಅಂತಂದರೆ, ಈ ರೂಪಕವನ್ನು ಬಳಸುವ ಮೂಲಕ ಜೇಡರ ದಾಸಿಮಯ್ಯನು ಅಳಿಮನದ ಅಂದರೆ ಮೋಸದ ಪ್ರವೃತ್ತಿಯ ಭಕ್ತನ ಗತಿಯು ಇದೇ ರೀತಿ ಇದಾಗುತ್ತದೆ ಎಂಬುದನ್ನು ಧ್ವನಿಸುತ್ತಾನೆ. ಇಲ್ಲಿ ಭಕ್ತಿ ಎಂಬುದು ಭತ್ತಕ್ಕೆ ಹಾಗೂ ಮನಸ್ಸು ಹರಿದ ಚೀಲಕ್ಕೆ ಸಮಾಧಿ. ಆತ ಹರಿದ ಮನಸ್ಸಿನಲ್ಲಿ ಭಕ್ತಿಯನ್ನು ತುಂಬಿ ಅಜ್ಞಾನವೆಂಬ ಕತ್ತಲದ ಮಾರ್ಗದಲ್ಲಿ ತನ್ನ ಗುರಿ ತಲುಪಲು ಹೊರಟಿದ್ದಾನೆ. ಇದು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಅದು ವ್ಯರ್ಥ ಪ್ರಯತ್ನವಷ್ಟೇ ಅಲ್ಲ, ಅದರ ಫಲವು ಶೂನ್ಯ. ಅಂತೆಯೇ ಸನ್ಮಾರ್ಗದಲ್ಲಿ ಬೆಳೆದ ಭಕ್ತಿಯ ಬೆಳೆಯನ್ನು ಹರಿಯಲಾರದ ಮನಸ್ಸಿನಲ್ಲಿ ತುಂಬಿಕೊಂಡು ಅರಿವೆಂಬ ಬೆಳಕಿನಲ್ಲಿ ಮಾರ್ಗದಲ್ಲಿ ನಡೆದರೆ ಇಟ್ಟುಕೊಂಡ ಗುರಿ ತಲುಪಲು ಸಾಧ್ಯ. ಇಲ್ಲಿ ಭಕ್ತಿ ಎಂಬುದರ ಅರ್ಥವನ್ನು ಬರೀ ಆಧ್ಯಾತ್ಮದ ನೆಲೆಯಲ್ಲಿಯೇ ಕಾಣಬೇಕಿಲ್ಲ, ಅದು ಈ ಭೂಮಿ ಮತ್ತು ಸಮಾಜಕ್ಕೆ ನಾವು ಸಲ್ಲಿಸಬೇಕಾಗಿರುವ ಋಣದ ಸುಂಕವೂ ಹೌದು. ಇಂಥ ಋಣವನ್ನು ತೀರಿಸುವಾಗ ನಮ್ಮ ಮನಸ್ಸು ಆ ಸುಂಕವಂಚಕನ ಭತ್ತದ ಚೀಲದ ಹಾಗೆ ಹರಿದಿರಬಾರದು. ಹೊರಟ ಮಾರ್ಗ ಕತ್ತಲೆಯದಾಗಿರದೆ ಅರಿವಿನ ಬೆಳಕಿನದಾಗಿರಬೇಕು. ಅಪಮಾರ್ಗಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ಹೀಗೆ ಜೇಡರದಾಸಿಮಯ್ಯನ ಈ ವಚನವು ಅರ್ಥಕ್ಷೇತ್ರಕ್ಕೆ ಸುಂಕವಂಚಕರ ರೂಪಕದ ಮೂಲಕ ಸಾಮಾಜಿಕ ಮತ್ತು ಅನುಭಾವಿಕ ನೆಲೆಯ ಸುಂಕ ಸಂದಾಯಕ್ಕೆ ಅಗತ್ಯವಿರುವ ಸನ್ಮಾರ್ಗದ ದರ್ಶನವನ್ನು ಮೂಡಿಸುತ್ತದೆ. ತನ್ನ ಹೊರ ಆವರಣಕ್ಕಿಂತ ಹೆಚ್ಚಾಗಿ ಇಂಥ ವಿಶೇಷ ಅರ್ಥವನ್ನು ಧ್ವನಿಸುವ ಕಾರಣಕ್ಕಾಗಿಯೇ ಈ ವಚನ ಎಂದಿಗೂ ಪ್ರಸ್ತುತವಾಗುತ್ತದೆ. ಇಲ್ಲಿ ನಾವೀಗಾಗಲೇ ಇಲ್ಲಿ ಬಂದಿರುವಂಥ ಜೇಡರ ದಾಸಿಮಯ್ಯ ಯಾವ ರೀತಿ ತನ್ನ ವಿಚಾರವನ್ನು ಹೇಳಿದ ಅಂದರೆ, ಒಬ್ಬ ವ್ಯಕ್ತಿ ಸುಂಕವನ್ನು ಕಟ್ಟಬೇಕು ಅಂಥೇಳಿ ಅಂದ್ಕೊಂಡು ಆತ ಏನು ಮಾಡ್ತಾನೆ ಅಂತಂದರೆ, ಹರಿದ ಚೀಲದಲ್ಲಿ ತನ್ನ ಭತ್ತವನ್ನೆಲ್ಲ ತುಂಬಿಕೊಂಡು ಇಡೀ ರಾತ್ರಿ ಆತ ಕತ್ತಲೆಯಲ್ಲಿ ಅಲೆದಾಡ್ತಾನೆ. ಆದರೆ ಬೆಳಗಾಗುವಷ್ಟರಲ್ಲೇ ಆತನಲ್ಲಿರುವಂಥ ಒಂದು ಚೀಲದಲ್ಲಿರುವಂಥ ಭತ್ತ ಸಂಪೂರ್ಣವಾಗಿ ಖಾಲಿಯಾಗಿ ಹೋಗ್ಬಿಟ್ಟಿರ್ತದೆ. ಯಾಕೆ ಅಂತಂದರೆ ಆ ಚೀಲನೇ ಹರಿದಿತ್ತು ಅಂದಾಗ ಅಲ್ಲಿ ಭತ್ತ ಉಳಿದಿರಂಗಿಲ್ಲ. ಅದನ್ನು ನೋಡಿ ಆತ ಅಂದ್ಕೊಳ್ತಾನೆ, ಸ್ವಲ್ಪ ಸುಂಕವನ್ನು ನಾನು ಕಟ್ಟಿದ್ದೆ ಅಂತಂದರೆ ನನ್ನ ಇಡೀ ಒಂದು ಚೀಲ ಭತ್ತ ನನಗೆ ಉಳಿತಿತ್ತಲ್ಲ ಅಂಥೇಳಿ ಅಂದ್ಕೊಳ್ತಾನೆ. ಆದರೆ ಘಟನೆ ಘಟಿಸಿ ಹೋದ ನಂತರ ಅದರ ಬಗ್ಗೆ ವಿಚಾರ ಮಾಡೋದರಲ್ಲಿ ಏನೂ ಅರ್ಥ ಇಲ್ಲ ಅಂಥೇಳಿ ಹೇಳ್ತಾರೆ. ಯಾಕಿಲ್ಲಿ ಈ ಒಂದು ರೂಪಕವನ್ನು ಲೇಖಕರು ಹೇಳಿದರು ಅಂತಂದರೆ, ಈ ಮೋಸ ಮಾಡುವಂಥ ಒಂದು ಪ್ರವೃತ್ತಿ ಮನುಷ್ಯನಲ್ಲಿ ಇರಬಾರ್ದು ಅಂಥೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ನಾವು ಸಪೋಸ್ ಯಾರಿಗಾದರೂ ಮೋಸ ಮಾಡಬೇಕು ಅಂಥೇಳಿ ನಾವು ಪ್ರಯತ್ನವನ್ನು ಪಟ್ಟಿವಿ, ಅಥವಾ ನಾವು ಏನಾದರೂ ಒಂದು ಸುಂಕವನ್ನು ಕಟ್ಟಬಾರದು ಅಥವಾ ಅದನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ ಅಂತಂದರೆ ಅದರಿಂದ ದೊರೆಯುವಂಥ ಒಂದು ಫಲ ಶೂನ್ಯವಾಗಿರ್ತದೆ ಅಂಥೇಳಿ ಹೇಳ್ತಾರೆ. ಅಂದರೆ ಇಲ್ಲಿರುವಂಥ ಎಲ್ಲ ಜನನೂ ಸನ್ಮಾರ್ಗದಲ್ಲಿನೇ ನಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ ಹೇಳ್ತಾರೆ. ಅಂದಾಗ ಮಾತ್ರ ನಮಗೆ ಬೆಳಕಿನ ಮಾರ್ಗದಲ್ಲಿ ನಡೆದು ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಅಥವಾ ಅದನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಹೇಳ್ತಾರೆ. ಇಲ್ಲಿ ಬಂದಿರುವಂಥ ಒಂದು ವಚನವನ್ನು ನಾವು ಕೇವಲ ಆಧ್ಯಾತ್ಮದ ನೆಲೆಯಲ್ಲಿನೇ ನಾವು ನೋಡಬಾರ್ದು ಅಂಥೇಳಿ ಹೇಳ್ತಾರೆ. ಈ ಭೂಮಿ ಮತ್ತು ಸಮಾಜಕ್ಕೆ ನಾವು ಸಲ್ಲಿಸಬೇಕಾಗಿರುವಂಥ ಋಣದ ಸುಂಕ ಭಾಳ ಇರ್ತದೆ. ಆ ಒಂದು ಸುಂಕವನ್ನು ಸನ್ಮಾರ್ಗದಲ್ಲಿ ನಡೆದಾಗ ಮಾತ್ರ ಅದಕ್ಕೆ ಬೇಕಾಗಿರುವಂಥ ಒಂದು ಸುಂಕವನ್ನು ನಾವು ಕಟ್ಟಲಿಕ್ಕೆ
ಸಾಧ್ಯ ಆಗ್ತದೆ ಅಂಥೇಳಿ ಹೇಳ್ತಾರೆ. ಯಾವ ರೀತಿ ಹರಿದ ಚೀಲದೊಳಗೆ ಅವ ಭತ್ತ ತುಂಬ್ತಾನಲ್ಲ, ಅದೇ ರೀತಿ ನಾವು ಹರಿದ ಮನಸ್ಸನ್ನಿಟ್ಟು ಸುಂಕ ಕಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡಬಾರ್ದು ಅಂಥೇಳಿ ಹೇಳ್ತಾರೆ. ಮುಂದುವರೆದು ಇಲ್ಲಿ ಬೇಕಿಲ್ಲ ದಾಯಗಾರಿಕೆ ಕಾಯಕ ದಾಸೋಹಕ್ಕೆ ಅನ್ನುವಂಥದ್ದು ಆಯ್ದಕ್ಕೆ ಲಕ್ಕಮ್ಮ ಬರೆದಿರುವಂಥ ಇನ್ನೊಂದು ವಚನವನ್ನು ಇಲ್ಲಿ ಹೇಳ್ತಾರೆ. ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹವ ಮಾಡಬಹುದೇ? ಒಮ್ಮನವ ತಂದು ಒಮ್ಮನದಲ್ಲಿಯೇ ಮಾಡಿ ಇಮ್ಮನವಾಗದ ಮುನ್ನವೇ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲಬೇಕು ಮಾರಯ್ಯ. ಕನ್ನಡದ ವಚನಕಾರರು ಮಾನವ ಜನಾಂಗಕ್ಕೆ ಕೊಟ್ಟಿರುವ ಮಹತ್ವದ ಕೊಡುಗೆಯಾದ ಶರಣಧರ್ಮವು ತನ್ನ ಅಸ್ಮಿತೆಯನ್ನು ಗುರುತಿಸಿಕೊಂಡಿದ್ದು ಅದರ ಪ್ರಗತಿಪರ ವೈಚಾರಿಕ ಹಾಗೂ ಅನುಸರಣೆಗೆ ಯೋಗ್ಯವಾದ ಮೌಲ್ಯಗಳ ಮೂಲಕ ಇಂಥವುಗಳಲ್ಲಿ ಎರಡು ಮಹತ್ವದ ಮೌಲ್ಯಗಳೆಂದರೆ ಕಾಯಕ ಮತ್ತು ದಾಸೋಹ. ಈಗಾಗಲೇ ನಾನು ನಿಮ್ಗೆ ಹೇಳಿನಿ, ನಮ್ಮಲ್ಲೇನು ಶಿವಶರಣರು ಅಂತ ಹೇಳಿದ್ರಲ್ಲ ಮುಂಚೆ, ಆ ಎಲ್ಲ ಶಿವಶರಣರು ಕಾಯಕ ಮತ್ತು ದಾಸೋಹಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯತೆಯನ್ನು ಕೊಡ್ತಿದ್ರು ಅಂಥೇಳಿ ನಾನು ಈಗಾಗಲೇ ಹೇಳೀನಿ. ಯಾಕೆ ಅಂತಂದರೆ ಅಲ್ಲಿರುವಂತಹ ಯಾವುದೇ ವಚನಕಾರರು ಖಾಲಿ ಕೊಡ್ತಾ ಇರಲಿಲ್ಲ, ಒಂದಿಲ್ಲೊಂದು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ರು. ಆಮೇಲೆ ದಾಸೋಹ ತಮಗೆಷ್ಟು ದುಡ್ಡು ಬರ್ತಿತ್ತಲ್ಲ ಅಷ್ಟು ದುಡ್ಡಿನಲ್ಲಿನೇ ಆವತ್ತಿನ ಒಂದು ದಿವಸಕ್ಕೆ ಎಷ್ಟು ಬೇಕಲ್ಲ ಅಷ್ಟನ್ನು ಖರ್ಚು ಮಾಡ್ಕೊಳ್ತಾ ಇದ್ರು. ಉಳಿದಿರುವಂಥದ್ದನ್ನೆಲ್ಲನೂ ಏನು ಮಾಡ್ತಿದ್ರು ಅಂತಂದರೆ ಇನ್ನೊಬ್ಬರಿಗೆ ದಾನ ಮಾಡ್ತಾಯಿದ್ರು. ಇವತ್ತು ಬೇಕು, ನಾಳೆ ಬೇಕು, ನಾಡದ್ದು ಬೇಕು ಅಂಥೇಳಿ ಅವರು ಅದನ್ನು ಇಟ್ಕೊಳ್ತಿರಲಿಲ್ಲ. ಹೌದಾ? ಇಲ್ಲಿ ನಮ್ಮಲ್ಲೇನು ಶಿವಶರಣರು ಬಂದು ಹೋಗ್ಯಾರಲ್ಲ, ಅವರಲ್ಲಿರುವಂಥ ಪ್ರಗತಿಪರ ಚಿಂತನೆಗಳು ವೈಚಾರಿಕ ಹಾಗೂ ಅನುಸರಣೆಗೆ ಯೋಗ್ಯವಾಗಿರುವಂಥ ಮೌಲ್ಯಗಳನ್ನು ನಮಗೆ ತಿಳಿಸ್ಕೊಟ್ಟು ಹೋಗ್ಯಾರ. ಆ ಎಲ್ಲ ಮೌಲ್ಯಗಳನ್ನು ಅರಿತುಕೊಳ್ಳುವಲ್ಲಿ ನಾವೆಲ್ಲರೂ ಪ್ರಯತ್ನ ಪಡಬೇಕು ಅಂಥೇಳಿ ಹೇಳ್ತಾರೆ. ಮುಖ್ಯವಾಗಿರುವಂಥ ಎರಡು ಮೌಲ್ಯಗಳ ಬಗ್ಗೆ ಅವರು ಹೆಚ್ಚಿಗೆ ಹೇಳ್ಯಾರ, ಒಂದನೇದ್ದು ಕಾಯಕ, ಎರಡನೇದ್ದು ದಾಸೋಹ. ಅಂದರೆ ನಿಮಗೆ ಎಷ್ಟು ಇರ್ತದಲ್ಲ ಅಷ್ಟನ್ನು ಮಾತ್ರ ನೀವು ಗಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಪಡ್ರಿ. ಅಂದರೆ ಫಲಕ್ಕೆ ಎಷ್ಟು ಪ್ರತಿಫಲ ಬೇಕಲ್ಲ ಅಷ್ಟನ್ನು ಮಾತ್ರ ನೀವು ಬಯಸ್ರಿ, ಅದಕ್ಕಿಂತಲೂ ಹೆಚ್ಚಿಗೆ ಬಯಸುವಂಥ ಪ್ರಯತ್ನವನ್ನು ನೀವು ಮಾಡಬೇಡ್ರಿ ಅಂಥೇಳಿ ಹೇಳ್ತಾರೆ. ಮುಂದುವರೆದು ಇಲ್ಲಿ ಸಮಾಜದಲ್ಲಿ ಜೀವಿಸುವ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಶರೀರವನ್ನು ಶ್ರದ್ಧೆ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಶ್ರಮಕ್ಕೆ ಒಳಪಡಿಸುವುದು ಮತ್ತು ಆ ಶ್ರಮಕ್ಕೆ ಸಮನಾದ ಆದಾಯವನ್ನು ಪಡೆಯುವುದು ಕಾಯಕವಾದರೆ, ಹಾಗೆ ಪಡೆದ ಆದಾಯದಲ್ಲಿ ತನ್ನ ಅಗತ್ಯಕ್ಕೆ ತಕ್ಕಷ್ಟೇ ಮಾತ್ರ ಬಳಸಿಕೊಂಡು ಮಿಕ್ಕದ್ದನ್ನು ತನ್ನವರಿಗೆಂದು ಮತ್ತು ನಾಳೆ ನಾಡಿದಿಗೆಂದು ಸಂಗ್ರಹಿಸಿಟ್ಟುಕೊಳ್ಳದೆ ಹಮ್ಮು ಬಿಮ್ಮು ರಹಿತ ವಿನಿತ ಭಾವದಿಂದ ಸಮಾಜಕ್ಕೆ ಸಲ್ಲಿಸುವುದೇ ದಾಸೋಹ. ಇಲ್ಲಿ ಹೇಳ್ತಾರೆ ಈ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜೀವಿ ಅಥವಾ ಪ್ರತಿಯೊಬ್ಬ ವ್ಯಕ್ತಿ ಏನು ಮಾಡಬೇಕು ಅಂತಂದರೆ ತನ್ನ ಶರೀರವನ್ನು ಶ್ರದ್ಧೆ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ಶ್ರಮಕ್ಕೆ ಒಳಪಡಿಸಬೇಕು. ಅಂದರೆ ತಾನು ನಿಷ್ಠೆಯಿಂದ ಇರಬೇಕು, ಒಂದಿಲ್ಲೊಂದು ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು, ತಾನು ಪ್ರಾಮಾಣಿಕನಾಗಿರಬೇಕು ಅಂಥೇಳಿ ಹೇಳ್ತಾನೆ. ಹೇಳಿ ಆ ಒಂದು ಶ್ರಮಕ್ಕೆ ಎಷ್ಟು ಆದಾಯ ಸಿಗ್ತದಲ್ಲ ಆ ಒಂದು ಆದಾಯದಲ್ಲೇ ತೃಪ್ತನಾಗಿರುವಂಥ ಮನೋಭಾವನೆಯನ್ನು ಮನುಷ್ಯನಾದವನು ಬೆಳೆಸ್ಕೋಬೇಕು. ಯಾಕೆ ಅಂತಂದರೆ ಹೆಚ್ಚಿನದನ್ನು ಅಪೇಕ್ಷೆ ಪಡುವಂಥ ಗೋಜಿಗೆ ಮನುಷ್ಯ ಹೋಗಬಾರ್ದು ಅಂಥೇಳಿ ಹೇಳ್ತಾರೆ. ಇವತ್ತಿಗೆ ಬೇಕು, ನಾಳೆಗೆ ಬೇಕು ಅಂಥೇಳಿ ಆತ ಇಷ್ಟಪಡಬಾರ್ದು. ಯಾವಾಗ ಇವತ್ತಿಂದ ಇವತ್ತಿಗೆ ಸಾಕು ಅನ್ನುವಂಥ ಮನೋಭಾವನೆ ಬರ್ತದಲ್ಲ ಮನುಷ್ಯನಲ್ಲಿ, ಆ ರೀತಿ ಬಂದಾಗ ಆತ ಒಬ್ಬ ಒಳ್ಳೆಯ ಸುಸಂಸ್ಕೃತ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಮಾಜದಲ್ಲಿ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮುಂದುವರೆದು 12ನೇ ಶತಮಾನದ ಶರಣ ಕ್ರಾಂತಿಯಲ್ಲಿ ಪಾಲ್ಗೊಂಡಿದ್ದ ಪ್ರತಿಯೊಬ್ಬ ಶರಣನು ಈ ಎರಡು ಆರ್ಥಿಕ ಮೌಲ್ಯಗಳನ್ನು ತಮ್ಮ ದೈನಂದಿನ ಬದುಕಿನ ಭಾಗಗಳನ್ನಾಗಿ ಮಾಡಿಕೊಂಡಿದ್ದರಷ್ಟೇ ಅಲ್ಲ, ಬಸವಣ್ಣ ರೂಪಿಸಿದ ಹೊಸ ಧರ್ಮದ ಆರ್ಥಿಕ ಮುಖವನ್ನು ಅವುಗಳ ಕ್ರಿಯಾತ್ಮಕ ಆಚರಣೆಯ ಮೂಲಕವೇ ಸುಭದ್ರಗೊಳಿಸಲು ಶ್ರಮಿಸಿದರು. ಇದನ್ನೆಲ್ಲ ಗಮನಿಸಿದರೆ ಶರಣ ಧರ್ಮವು ಶ್ರಮ ಸಂಸ್ಕೃತಿಯ ಆಧಾರದಲ್ಲಿ ಅಸ್ತಿತ್ವ ಪಡೆದ ಜಗತ್ತಿನ ಮೊಟ್ಟ ಮೊದಲ ಧರ್ಮವೆಂಬುದು ಖಚಿತವಾಗುತ್ತದೆ. ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಹೀಗೆ ನಿತ್ಯವೂ ಅನುಸರಿಸುತ್ತಿದ್ದ ಎಲ್ಲ ವಚನಕಾರರು ಆ ಎರಡೂ ತತ್ವಾಚರಣೆಯ ಮಾರ್ಗಗಳನ್ನು ಕುರಿತು ಅತ್ಯಂತ
ಅತ್ಯಂತ ಸ್ಪಷ್ಟವಾದ ನಿಲುವು ನಿಬಂಧನೆಗಳನ್ನು ಹಾಕಿಕೊಂಡಿದ್ದರು. ಇದು ಶರಣರ ಅನೇಕ ವಚನಗಳಲ್ಲಿ ಸ್ಪಷ್ಟವಾಗಿ ದಾಖಲಾಗಿದ್ದು, ಇಂಥವುಗಳಲ್ಲಿ ಆಯ್ದ ಕಿಲಕ್ಕಮ್ಮನ ಈ ವಚನ ತುಂಬ ವಿಶಿಷ್ಟ ಸ್ಥಾನ ಪಡೆಯುತ್ತದೆ. ಏಕೆಂದರೆ ಅವಳ ಈ ವಚನದ ರಚನೆಗೆ ಹಿನ್ನೆಲೆಯಾದದ್ದು ಆಕೆಯ ಗಂಡ ಮಾರಯ್ಯನ ಕಾಯಕ ನಿಷ್ಠೆಯ ಅನುಸರಣೆಯಲ್ಲಿ ಮಾಡಿದ ತಪ್ಪು. ಇಲ್ಲಿ ಹೇಳ್ತಾರೆ ಏನು ಅಂತಂದರೆ, ಈ ಒಂದು 12ನೇ ಶತಮಾನದಲ್ಲಿ ಏನು ಶರಣಕ್ರಾಂತಿ ಅಥವಾ ವಚನಕ್ರಾಂತಿ ಅಂಥೇಳಿ ನಡೀತಲ್ಲ, ಆ ಒಂದು ವಚನಕ್ರಾಂತಿಯೊಳಗೆ ಬಹಳಷ್ಟು ಜನ ಶರಣಯರು ಪಾಲ್ಗೊಂಡಿದ್ದರು. ಅದರ ಮುಂದಾಳತ್ವವನ್ನು ಅಲ್ಲಿರುವಂಥ ಬಸವಣ್ಣನವರು ಹಾಗೂ ಅಲ್ಲಮ್ಮ ಪ್ರಭು ಅವರು ವಹಿಸ್ಕೊಂಡಿದ್ದರು. ಅವರೇನು ಹೇಳ್ತಾ ಇದ್ರು ಅಂತಂದರೆ, ಅಲ್ಲಿ ಎಷ್ಟು ವಚನಕಾರರು ಸೇರಿದ್ರಲ್ಲ, ಅವರಿಗೆ ಒಂದು ಮಾತನ್ನು ಬಸವಣ್ಣನವರು ಹೇಳ್ತಾ ಇದ್ರು, ನೀವು ಕಾಯಕ ಮತ್ತು ದಾಸೋಹಕ್ಕೆ ಜಾಸ್ತಿ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತೇಳಿ ಹೇಳ್ತಾ ಇದ್ರು. ಆ ಎರಡೂ ಮೌಲ್ಯಗಳನ್ನು ನಿಮ್ಮ ಜೀವನಕ್ಕೆ ನೀವು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಲೇಬೇಕು ಅಂಥೇಳಿ ಹೇಳ್ತಾ ಇದ್ರು. 12ನೇ ಶತಮಾನದಲ್ಲಿ ಬಂದಿರುವಂಥ ಎಲ್ಲ ಶಿವಶರಣರು ಆ ಮೌಲ್ಯಗಳನ್ನು ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವುದಷ್ಟೇ ಅಲ್ಲದೆ ಅದರಂತೆಯೇ ತಮ್ಮ ಜೀವನವನ್ನು ನಡೆಸಿದಂಥವರು ಕೂಡ ಅಂಥೇಳಿ ಹೇಳ್ತಾರೆ. ಎರಡೂ ಮಾರ್ಗಗಳನ್ನು ಅಲ್ಲಿ ಬಂದಿರುವಂಥ ಕಾಯಕ ಮತ್ತು ದಾಸೋಹ ಈ ಎರಡೂ ತತ್ವ ಮಾರ್ಗಗಳನ್ನು ವ್ಯವಸ್ಥಿತವಾಗಿ ಅನುಸರಿಸಿದವರು ಅಂತಂದರೆ ಅಲ್ಲಿರುವಂಥ ಎಲ್ಲ ಶಿವಶರಣರು. ಅವ್ರೇನು ಮಾಡ್ತಾಯಿದ್ರು ಅಂತಂದರೆ, ಆ ಎರಡೂ ತತ್ವಗಳನ್ನು ಆಚರಣೆಗೆ ಒಳಪಡಿಸಬೇಕಲ್ಲ, ಅದಕ್ಕಾಗಿ ತಮ್ಮ ಸುತ್ತಾನೇ ತಾವು ಹಲವಾರು ಕಟ್ಟಳೆಗಳನ್ನು ಅವರು ವಿಧಿಸ್ಕೊಂಡಿದ್ರು, ಹಲವಾರು ನಿಬಂಧನೆಗಳನ್ನು ಅವರು ಹಾಕ್ಕೊಂಡಿದ್ರು. ಅಂದರೆ ಎಷ್ಟು ಬೇಕಲ್ಲ ಅಷ್ಟನ್ನೇ ನಾವು ಇಷ್ಟಪಡಬೇಕು, ಹೆಚ್ಚಿನದನ್ನು ನಾವು ಆಸೆ ಪಡಬಾರ್ದು. ಆಮೇಲೆ ಎಲ್ಲ ಶಿವಶರಣರು ಕೆಲಸವನ್ನು ಒಂದೊಂದಾಗಿ ಮಾಡಲೇಬೇಕು, ಅಲ್ಲಿ ಯಾರು ಶ್ರೀಮಂತರಿರಲಿ ಅಥವಾ ಯಾರು ಬಡವರಿರಲಿ ತಮ್ಮನ್ನು ತಾವು ಕಾಯಕದಲ್ಲಿ ತೊಡಗಿಸಿಕೊಳ್ಳಲೇಬೇಕು ಅನ್ನುವಂಥ ಒಂದು ನಿಯಮ ಇತ್ತು. ಆ ಕಾರಣಕ್ಕಾಗಿ ಎಲ್ಲ ವಚನಕಾರರು ತಮ್ಮ ಸುತ್ತ ತಾವೇನು ಮಾಡಿದರು ಅಂತಂದರೆ 10 ಹಲವಾರು ಕಟ್ಟಳೆಗಳನ್ನು ಅವರು ಹಾಕ್ಕೊಂಡಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಆಯ್ದಕ್ಕೆ ಲಕ್ಕಮ್ಮ ಹೇಳಿರುವಂಥ ಒಂದು ವಚನವನ್ನು ಕೊಡಬೇಕು ಅಂಥೇಳಿ ಯಾಕೆ ಇಲ್ಲಿ ಲೇಖಕರು ವಿಚಾರ ಮಾಡಿದರು ಅಂತಂದರೆ, ಆಕೆಯ ಪತಿ ಆಯ್ದಕ್ಕೆ ಮಾರಯ್ಯ ಒಂದು ತಪ್ಪನ್ನು ಮಾಡ್ತಾನೆ. ಆ ತಪ್ಪನ್ನು ಮಾಡಿದಾಗ ಆಯ್ದಕ್ಕೆ ಲಕ್ಕಮ್ಮ ಏನು ಮಾಡ್ತಾಳೆ ಅಂತಂದರೆ, ಆತನನ್ನು ತನ್ನ ವಚನಗಳ ಮುಖಾಂತರ ತಿದ್ದುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಳೆ. ಯಾವ ರೀತಿ ಅಂತಂದರೆ, ಆಯ್ದಕ್ಕೆ ಮಾರಯ್ಯ ಮತ್ತು ಲಕ್ಕಮ್ಮ ದಂಪತಿಗಳು ಮಹಾಮನೆಯ ಅಂಗಳದಲ್ಲಿ ಬೀಳುವ ಅಕ್ಕಿಯನ್ನು ಆಯ್ದು ತಂದು ನಿತ್ಯವೂ ಜಂಗಮರಿಗೆ ದಾಸೋಹ ಮಾಡುವ ಕಾಯಕ ಜೀವಿಗಳು ಮಾರಯ್ಯ ನಿತ್ಯವೂ ಮಹಾಮನೆಯ ಅಂಗಳಕ್ಕೆ ಹೋಗಿ ನಿಯಮಿತ ಅವಧಿಯಲ್ಲಿ ನಿಯಮಿತ ಪ್ರಮಾಣದ ಅಕ್ಕಿಯನ್ನು ಆಯ್ದು ತಂದರೆ ಆ ಅಕ್ಕಿಯನ್ನು ಅಟ್ಟು ಲಕ್ಕಮ್ಮ ಜಂಗಮರಿಗೆ ದಾಸೋಹ ಮಾಡುತ್ತಿದ್ದಳು. ಇದು ಅವರ ನಿತ್ಯ ಕಾಯಕ. ಈ ನಿತ್ಯ ಕಾಯಕದಲ್ಲಿ ಎಂದೂ ಹೆಚ್ಚು ಕಡಿಮೆ ಆಗುತ್ತಿರಲಿಲ್ಲ. ಅದೇ ಇಲ್ಲಿನ ಕಾಯಕ ಶ್ರದ್ಧೆ. ಇಂಥ ಮಾರಯ್ಯನ ಕಾಯಕ ನಿಷ್ಠೆಯನ್ನು ಪರೀಕ್ಷಿಸಲೆಂದು ಬಸವಣ್ಣನು ಒಂದು ದಿನ ಮಹಾಮನೆಯ ಅಂಗಳದಲ್ಲಿ ಹೆಚ್ಚಿನ ಪ್ರಮಾಣದ ಅಕ್ಕಿಯನ್ನು ಚೆಲ್ಲುತ್ತಾನೆ. ಎಂದಿನಂತೆ ಅಕ್ಕಿಯನ್ನು ಆಯಲು ಹೋದ ಮಾರಯ್ಯ ಆ ದಿನ ತನ್ನ ಕಾಯಕದ ನಿಷ್ಠೆಯನ್ನು ಮರೆತು ದಿನಕ್ಕಿಂತ ಹೆಚ್ಚಿನ ಪ್ರಮಾಣದ ಅಕ್ಕಿಯನ್ನು ಆಯ್ದು ತಂದಾಗ ಅದನ್ನು ಗಮನಿಸಿದ ಲಕ್ಕಮ್ಮ ತನ್ನ ಗಂಡನ ಆ ಕೃತ್ಯವನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾಳೆ. ಅಂಥ ಸಂದರ್ಭದಲ್ಲಿ ರಚಿತವಾದ ವಚನವಿದು. ಕಾಯಕವೆಂದರೆ ಅಡ್ಡದಾರಿಯಲ್ಲಿ ಹೆಚ್ಚಿನದನ್ನು ಸಂಗ್ರಹಿಸಿ ತರುವುದಲ್ಲ, ಅದು ನಿತ್ಯವೂ ಒಂದು ನೇಮಕ್ಕೆ ಒಳಪಡುವಂಥದ್ದು ಎಂಬುದನ್ನು ಖಚಿತವಾದ ಮಾತುಗಳಲ್ಲಿ ತನ್ನ ಗಂಡನಿಗೆ ಹೇಳುವ ಲಕ್ಕಮ್ಮ ಆತ ಹೆಚ್ಚಿನ ಪ್ರಮಾಣದಲ್ಲಿ ತಂದ ಅಕ್ಕಿಯನ್ನು ಬಸವಣ್ಣನ ಅರಮನೆಯ ಅಂಗಳದಲ್ಲಿ ಸುರಿದು ಬರಲು ಹಿಂದಿಕ್ಕಿ ಕಳಿಸುತ್ತಾಳೆ. ಕಾಯಕವೆಂಬ ಮೌಲ್ಯವು ಅರ್ಥ ಪಡೆಯುವುದು ಅದನ್ನು ಒಂದೇ ಮನಸ್ಸಿನಿಂದ ಮಾಡಿದಾಗ ಮಾತ್ರ, ಅಲ್ಲಿ ಮನಸ್ಸು ಭಿನ್ನವಾದರೆ ಕಾಯಕವು ದಾಯಗಾರಿಕೆ ಆಗುತ್ತದೆ ಎಂಬುದು ಲಕ್ಕಮ್ಮನ ಪಾಠ. ಇಂಥ ಪಾಠವನ್ನು ತನ್ನ ಗಂಡನಿಗೆ ಕಲಿಸುವ ಮೂಲಕ ಲಕ್ಕಮ್ಮನು ಇಡೀ ಮಾನವ ಜನಾಂಗಕ್ಕೆ ಕಾಯಕದ ನಿಜವಾದ ಆಚರಣೆಯ ಕ್ರಮದ ಪಾಠವನ್ನು ಬೋಧಿಸುತ್ತಾಳೆ. ಇಲ್ಲಿ ನಾನು ಈಗಾಗಲೇ ಹೇಳಿದೆ, ಅಲ್ಲಿರುವಂತಹ ಎಲ್ಲ ವಚನಕಾರರು ಕೂಡ ಅಂದರೆ ಶಿವಶರಣರು ಕೂಡ ತಮ್ಮನ್ನು ತಾವು ಒಂದು ಕಟ್ಟಳೆಗೆ ಒಳಪಡಿಸ್ಕೊಂಡಿದ್ರು ಅಂಥೇಳಿ. ಅದೇ ರೀತಿ ಇಲ್ಲಿ ಆಯ್ದಕ್ಕಿ ಮಾರಯ್ಯ ಹಾಗೂ ಆಯ್ದಕ್ಕಿ ಲಕ್ಕಮ್ಮ ಇವರ ದಂಪತಿಗಳು, ಇವರಿಬ್ಬರೂ ದಂಪತಿಗಳೇನು ಮಾಡ್ತಿರ್ತಾರೆ ಅಂತಂದರೆ, ಎಲ್ಲಿ ಸಂತೆ ಪೇಟೆಗಳಲ್ಲಿ ಅಕ್ಕಿಗಳು ಬಿದ್ದಿರ್ತಾವಲ್ಲ
ಅಲ್ಲಿ ಹೋಗಿ ಅಕ್ಕಿಯನ್ನು ಆಯ್ದುಕೊಂಡು ಬಂದು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಆಮೇಲೆ ಅಲ್ಲಿ ಎಷ್ಟು ಜನ ಜಂಗಮರು ಇರ್ತಾರಲ್ಲ, ಅವರಿಗೆ ಅಡುಗೆ ಮಾಡಿ ಅಂದರೆ ತಾವೆಷ್ಟು ಅಕ್ಕಿಯನ್ನು ಆಯ್ಕೊಂಡು ಬಂದಿರ್ತಾರಲ್ಲ ಅದರಲ್ಲೇ ಅಡುಗೆಯನ್ನು ಮಾಡಿ ಅವರಿಗೆ ಅನ್ನ ಮಾಡಿ ಬಡಿಸ್ತಾ ಇರ್ತಾರೆ. ಇದು ದಿನನಿತ್ಯದ ಕಾಯಕವಾಗಿ ಪರಿಣಮಿಸಿರ್ತದೆ. ಆಮೇಲೆ ಅಲ್ಲಿ ತಮಗೆಷ್ಟು ಬೇಕಲ್ಲ ಒಂದು ಮಹಾಮನೆ ಅಂಥೇಳಿ ಇರ್ತದೆ, ಆ ಮಹಾಮನೆ ಅಂಗಳದೊಳಗೆ ಅಕ್ಕಿಗಳು ಬಿದ್ದಿರ್ತಾವೆ. ತಮಗೆಷ್ಟು ಬೇಕಲ್ಲ ಅಷ್ಟನ್ನು ಆಯ್ಕೊಂಡು ಬಂದು ಎಲ್ಲ ಜಂಗಮರಿಗೆ ತಾವು ಊಟ ಮಾಡ್ತಿರ್ತಾರೆ, ಎಲ್ಲ ಜಂಗಮರಿಗೂ ಬಡಿಸ್ತಿರ್ತಾರೆ. ಇದು ದಿನನಿತ್ಯದ ಒಂದು ಕಾಯಕವಾಗಿ ಅಲ್ಲಿ ಪರಿಣಮಿಸಿರ್ತದೆ. ಒಂದು ದಿನ ಏನಾಗ್ತದೆ ಅಂತಂದರೆ ಬಸವಣ್ಣ ಅವರೇನು ಮಾಡ್ತಾರೆ ಅಂತಂದರೆ ಮಾರಯ್ಯನ ಕಾಯಕನಿಷ್ಠೆಯನ್ನು ಪರೀಕ್ಷಿಸಬೇಕು ಅಂಥೇಳಿ ಅಂದ್ಕೊಂಡು ಆ ಅಂಗಳದೊಳಗೆ ಆ ಮಹಾಮನೆಯ ಅಂಗಳದೊಳಗೆ ಸ್ವಲ್ಪ ಜಾಸ್ತಿ ಅಕ್ಕಿಯನ್ನು ಒಗಿತಾರೆ. ಅದು ಮಾರಯ್ಯನಿಗೆ ಗೊತ್ತಿರಂಗಿಲ್ಲ. ಮಾರಯ್ಯ ಯಥಾ ಪ್ರಕಾರ ಏನು ಮಾಡ್ತಾನೆ ಅಂತಂದರೆ ಹೋಗಿ ಅಲ್ಲಿ ಅಕ್ಕಿಯನ್ನು ಆಯ್ತಾ ಇರ್ತಾನೆ. ಅಂಥದ್ದೇ ಒಂದು ಸಂದರ್ಭದಲ್ಲಿ ಅಲ್ಲಿ ಏನಾಗ್ಬಿಡ್ತದೆ ಅಂತಂದರೆ ಆ ದಿವಸ ಮಾರಯ್ಯ ತನಗೆಷ್ಟು ಬೇಕಾಗಿತ್ತಲ್ಲ ಅಷ್ಟನ್ನು ಆಯ್ದುಕೊಳ್ಳಲಾರದೆ ಹೆಚ್ಚಿನ ಪ್ರಮಾಣದಲ್ಲಿ ಆತ ಏನು ಮಾಡ್ತಾನೆ ಅಂತಂದರೆ ಅಕ್ಕಿಯನ್ನು ಆಯ್ಕೊಂಡು ಬರ್ತಾನೆ. ಬಂದಾಗ ಅದನ್ನು ನೋಡ್ತಾಳೆ, ಆಯ್ದ ಕಿಲಕ್ಕಮ್ಮ ನೋಡಿ ಗಂಡನನ್ನು ಬೈತಾಳು. ನಮಗೆಷ್ಟು ಬೇಕಾಗಿತ್ತಲ್ಲ, ನಮಗೆ ತಕ್ಕಷ್ಟು ಅಂದರೆ ನಮ್ದು ಎಷ್ಟು ಶ್ರಮ ವಹಿಸಿವಲ್ಲ ನಮಗೆ ಇವತ್ತಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ಬೇಕಾಗಿತ್ತೆ ಹೊರತು ಯಾಕೆ ನೀನು ಜಾಸ್ತಿ ತಂದೆ ಅಂಥೇಳಿ ತನ್ನ ಗಂಡನನ್ನು ಬೈದು ಉಳಿದಿರುವಂಥ ಅಕ್ಕಿಯನ್ನು ಒಯ್ದು ಆ ಮಹಾಮನೆಯ ಅಂಗಳದಲ್ಲಿ ಚೆಲ್ಲಲಿಕ್ಕೆ ಹೇಳ್ತಾಳೆ. ಇಲ್ಲಿ ತನ್ನ ಹೆಂಡತಿಯ ಮಾತಿಗೆ ಎದುರಾಡದೆ ಆ ವ್ಯಕ್ತಿ ಅಂದರೆ ಆಯ್ದಕ್ಕಿ ಮಾರಯ್ಯ ತಾನು ಮಾಡಿರುವಂಥ ಒಂದು ತಪ್ಪಿನ ಅರಿವಾಗಿ ಹೆಂಡತಿಯ ಮಾತಿಗೆ ಏನೂ ಎದುರಾಡದೆ ಅದೇ ದಿನ ಅದೇ ಕ್ಷಣನೇ ಏನು ಮಾಡ್ತಾನೆ ಅಂತಂದರೆ ತಾನು ಹೆಚ್ಚಿಗೆ ಏನು ಆಯ್ಕೊಂಡು ಬಂದಿರ್ತಾನಲ್ಲ ಅದನ್ನು ಒಯ್ದು ಮಹಾಮನೆಯ ಅಂಗಳದಲ್ಲಿ ಚೆಲ್ಲಿ ಬರ್ತಾನೆ. ಅಂದರೆ ಆವಾಗಿನ ಶಿವಶರಣರು ದಾಸೋಹಕ್ಕೆ ಕಾಯಕಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ರು ಅನ್ನೋದನ್ನು ನೀವೇ ಇಲ್ಲಿ ವಿಚಾರ ಮಾಡಿರಿ. ಲಕ್ಕಮ್ಮ ಇದ್ದಾಕೆ ಹೇಳ್ತಾಳೆ, ಅಂಥ ಒಂದು ಸಂದರ್ಭದಲ್ಲಿ ಸೃಷ್ಟಿಯಾಗಿರುವಂಥ ಒಂದು ವಚನ ಇದು. ಆಕೆ ಹೇಳ್ತಾಳೆ ನಮಗೆಷ್ಟು ಬೇಕಲ್ಲ ಅಷ್ಟನ್ನು ಮಾತ್ರ ನಾವು ಇಷ್ಟಪಡಬೇಕೇ ಹೊರತು ಹೆಚ್ಚಿನದನ್ನು ಅಪೇಕ್ಷೆ ನಾವು ಪಡಬಾರ್ದು ಅಂಥೇಳಿ ತನ್ನ ಗಂಡನಿಗೆ ನೀತಿ ಪಾಠವನ್ನು ಹೇಳ್ತಾಳೆ. ಮುಂದುವರೆದು ಕಳ್ಳರು ಕದಿಮರು ಅಪಮಾರ್ಗದಿಂದ ಅಪಾರ ಸಂಪತ್ತು ಸಂಗ್ರಹಿಸಿಕೊಂಡು ಇಡೀ ಅರ್ಥವ್ಯವಸ್ಥೆಗೆ ಕೊಳ್ಳಿ ಇಡುತ್ತಿರುವ ವರ್ತಮಾನದ ಸಂದರ್ಭದಲ್ಲಿ ಆಯ್ದಕ್ಕಿ ಲಕ್ಕಮ್ಮನ ಈ ವಚನ ಉತ್ಪಾದನೆ ಮತ್ತು ವಿತರಣೆಯಲ್ಲಿ ಅನುಸರಿಸಬೇಕಾದ ನೈತಿಕ ಪಾಠವನ್ನು ಹೇಳಿಕೊಡುತ್ತದೆ. ಆರ್ಥಿಕ ಕ್ಷೇತ್ರದ ಉತ್ಪಾದನೆ ಮತ್ತು ನೈತಿಕತೆಗೆ ಇರುವ ಮಹತ್ವವನ್ನು ತನ್ನ ಜೀವನದ ನಡೆಯ ಮೂಲಕ ತೋರಿಸಿಕೊಟ್ಟ ಲಕ್ಕಮ್ಮ ಅರ್ಥ ಸಮಾನತೆ ಮತ್ತು ಅರ್ಥದ ಸಮಾಜೀಕರಣಕ್ಕೆ ಒಂದು ಹೊಸ ಭಾಷ್ಯವನ್ನು ಬರೆದಂತಿದೆ. ವರ್ತಮಾನದ ಜಗತ್ತು ಲಕ್ಕಮ್ಮನ ಈ ಕ್ರಿಯಾತ್ಮಕ ಸಿದ್ಧಾಂತವನ್ನು ಅನುಸರಿಸಿದರೆ ಆರ್ಥಿಕ ಅಸಮಾನತೆ ದೂರವಾಗಬಹುದು ಮತ್ತು ಆ ಕ್ಷೇತ್ರವು ಒಂದು ಗೌರವದ ಸ್ಥಾನವನ್ನು ಪಡೆಯುವುದು ಸಾಧ್ಯವಾಗಬಹುದು. ಆರ್ಥಿಕ ಕ್ಷೇತ್ರದ ವಿಪ್ಲವಗಳನ್ನು ಒಳಗೊಂಡಂತೆ ಜಗತ್ತು ಇಂದು ಎದುರಿಸುತ್ತಿರುವ ಬಹುತೇಕ ಸಮಸ್ಯೆಗಳಿಗೆ ವಚನ ಸಾಹಿತ್ಯದಲ್ಲಿ ಸಮರ್ಪಕ ಉತ್ತರಗಳಿರುವುದು ಅವರ ಆಳವಾದ ಅಧ್ಯಯನದಿಂದ ತಿಳಿದು ಬರುವ ಸತ್ಯ. ಜಾತಿ ಕುಲ ಧರ್ಮ ದೇಶ ಪಕ್ಷ ಪಂಗಡ ಇಂಥ ಬೇರೆ ಬೇರೆ ಬಣ್ಣದ ಕನ್ನಡಕಗಳನ್ನು ತೆಗೆದಿಟ್ಟು ಮುಕ್ತ ಮನಸ್ಸಿನಿಂದ ಕನ್ನಡದ ಶರಣರ ಈ ಸಾಹಿತ್ಯವನ್ನು ಅವಲೋಕಿಸಿದರೆ ಅದರಲ್ಲಿರುವ ವಿಶ್ವ ಸಾಂವಿಧಾನಿಕ ತತ್ವಗಳು ಆರ್ಥಿಕ ಸಿದ್ಧಾಂತಗಳು ಮಾನವ ಹಕ್ಕುಗಳು ಹಾಗೂ ಸಮಾಜವಾದಿ ನೆಲೆಯ ಪ್ರಜಾಪ್ರಭುತ್ವದ ಮೌಲ್ಯಗಳು ಹೊಸ ಬೆಳಕನ್ನು ಬೀರುವುದು ವಾಸ್ತವ. ಈ ಕಾರಣಕ್ಕಾಗಿ ಸರ್ವಕಾಲಕ್ಕೂ ಪ್ರಸ್ತುತವಾಗಬಲ್ಲ ವಚನ ಸಾಹಿತ್ಯದ ಓದು ಮರು ಓದು ಚರ್ಚೆ ವಿಶ್ಲೇಷಣೆ ಮತ್ತು ಅನ್ವಯ ಇಂದಿನ ತುರ್ತು ಅಗತ್ಯವಾಗುತ್ತದೆ. ಸಕಲ ಜೀವಾತ್ಮರಿಗೆ ಲೇಸನ್ನೆ ಬಯಸುವ ವಚನಕಾರರ ಮೂಲ ತಾತ್ವಿಕತೆ ಮತ್ತು ಮುಖ್ಯ ಗುರಿ ಕಲ್ಯಾಣ ರಾಜ್ಯದ ನಿರ್ಮಾಣವಲ್ಲವೇ ಇಲ್ಲಿ ಹೇಳ್ತಾರೆ. ಇವತ್ತಿನ ಒಂದು ಸಂದರ್ಭದಲ್ಲಿ ಎಷ್ಟೋ ಜನ ಕಳ್ಳರು ಕದಿಮರು ಅಪಮಾರ್ಗದಿಂದ ಅಪಾರವಾಗಿರುವಂತಹ ಸಂಪತ್ತನ್ನು ಸಂಗ್ರಹಿಸಿಟ್ಕೊಂಡು ಇಡೀ ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನೇ ಹದಗೆಟ್ಟಿಸಿಟ್ಟಿರುವಂಥ ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಆ ಒಂದು ಕಾರಣಕ್ಕಾಗಿ ಆವಾಗಿನ ಶಿವಶರಣರು ಕೆಲವೊಂದಿಷ್ಟು ವಚನಗಳನ್ನು ನಮ್ಮ ನಿಮ್ಮೆಲ್ಲರ ಅಧ್ಯಯನಕ್ಕಾಗಿ
ಕೊಟ್ಟಾರೆ. ಆಮೇಲೆ ಈ ಒಂದು ಆಳವಾಗಿರುವಂಥ ವಚನಗಳ ಅಧ್ಯಯನದಿಂದ ಜಾತಿ, ಕುಲ, ಧರ್ಮ, ದೇಶ, ಪಕ್ಷ, ಪಂಗಡ ಇಂಥ ಬೇರೆ ಬೇರೆ ಕನ್ನಡಕಗಳನ್ನು ತೆಗೆದಿಟ್ಟು ಮುಕ್ತ ಮನಸ್ಸಿನಿಂದ ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ ಈ ಒಂದು ಶರಣ ಸಾಹಿತ್ಯವನ್ನು ಅವಲೋಕಿಸಿದಾಗ ಅಲ್ಲಿ ಅಡಗಿರುವಂಥ ತತ್ವಗಳು, ಮೌಲ್ಯಗಳು ಅಥವಾ ಆರ್ಥಿಕ ಸಿದ್ಧಾಂತಗಳು, ಮಾನವ ಹಕ್ಕುಗಳು ಮತ್ತು ಸಮಾಜವಾದಿ ನೆಲೆಯ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಇದೇ ಒಂದು ಕಾರಣಕ್ಕಾಗಿಯೇ ಸರ್ವಕಾಲಕ್ಕೂ ಪ್ರಸ್ತುತವಾಗಬಲ್ಲಂಥ ಈ ವಚನ ಸಾಹಿತ್ಯದ ಓದು, ಮರುವೋದು, ಚರ್ಚೆ, ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಶ್ಲೇಷಣೆಗಳ ಅವಶ್ಯಕತೆ ಇವತ್ತಿನ ಒಂದು ಸಂದರ್ಭಕ್ಕೆ ಅಗತ್ಯವಾಗಿ ಅದ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಯಾಕೆ ಅಂತಂದರೆ ಆವಾಗಿನ ವಚನಕಾರರ ಮುಖ್ಯವಾಗಿರುವಂಥ ಒಂದು ತತ್ವ ಏನಾಗಿತ್ತು ಅಂತಂದರೆ ಸಕಲ ಜೀವಾತ್ಮರಿಗೂ ಕೂಡ ಲೇಸನ್ನೇ ಬಯಸೋದು ಅವರ ತಾತ್ವಿಕತೆಯಾಗಿತ್ತು. ಆ ಕಾರಣಕ್ಕಾಗಿ ಅಂಥ ಆ ವ್ಯಕ್ತಿಗಳ ಶಿವಶರಣರ ಎಲ್ಲ ಒಂದು ಮೌಲ್ಯಯುತವಾಗಿರುವಂಥ ವಚನಗಳು ನಮ್ಮೆಲ್ಲರ ಜೀವನಕ್ಕೆ ದಾರಿದೀಪ ಆಗಬಹುದು. ಅದೇ ಈ ಒಂದು ಕಲ್ಯಾಣ ರಾಜ್ಯದ ನಿರ್ಮಾಣವಾಗಲಿಕ್ಕೆ ಸಹಾಯಕಾರಿ ಆಗ್ಬೋದು ಅನ್ನುವಂಥ ಎಲ್ಲ ವಿಚಾರಗಳನ್ನು ಹೇಳ್ತಾ ಲೇಖಕರು ಈ ಒಂದು ಪಾಠವನ್ನು ಇಲ್ಲಿಗೆ ಮುಗಿಸ್ತಾರೆ. ಮುಂದಿನ ಒಂದು ಪಾಠವನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ನೋಡೋಣ. ಧನ್ಯವಾದ.